ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನೇ ಒಂದು ಹೊಸ ವೀಡಿ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಹೌದು ಸ್ನೇಹಿತರೆ ಸೊ ಒಂದು ಗಾದೆ ಮಾತಾ ಇದೆ ನಾವು ಎಷ್ಟು ತಿಳ್ಕೊಂಡಿದ್ರು ಕೂಡ ಅದು ನಮಗೆ ಒಂದು ಇನ್ಕಂಪ್ಲೀಟೇ ಅಂತ ಹೇಳ್ಬೋದು ಸೊ ಯಾವತ್ತಿದ್ರೂ ಕೂಡ ನಾವು ಕಲಿಯೋದಿದ್ದೇ ಇರತ್ತೆ ನಮ್ಮ ನಾಲೆಜು ಯಾವತ್ತೂ ಕೂಡ ಒಂದು ಪರ್ಫೆಕ್ಟ್ ಆಗೋದಿಲ್ಲ ಅನ್ನೋದು ಗ್ಯಾರಂಟಿ ಹೌದು ಅಂತ ಹೇಳ್ಬೋದು ಕಾರಣ ಏನಂತಂತಂದರೆ ನಿಮಗೆಲ್ಲ ಕನ್ಸ್ಟ್ರಕ್ಷನ್ ನಾಲೆಜ್ ಕೊಡುವಂಥ ನಾನು ಕನ್ನಡಕ್ಕೋರ ಮನೆ ಕಟ್ಟಬೇಕಾದ್ರೆ ಎಷ್ಟು ತಪ್ಪುಗಳನ್ನು ಮಾಡಿದೆ ತಪ್ಪು ಮಾಡಿದೆ ಮನೆ ಕಟ್ಟೋದೇ ಇಲ್ಲ ಅನ್ನೋದು ಒಂದು ನಿಮ್ಮಲ್ಲಿ ಬಂದಿರ್ಬೋದು ಡೌಟ್ ಬಂದಿರ್ಬೋದು ಬಟ್ ತಪ್ಪು ಆಗಿದೆ ಸೊ ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಾನು ಇದನ್ನು ಯಾಕೆ ತಿಳಿಸ್ಕೊಡ್ತೀನಿ ಅಂತಂತಂದರೆ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಮಿಸ್ಟೇಕ್ಸ್ಗಳು ಹಾಗೆ ಆಗುತ್ತೆ ಆದರೆ ನಾನು ಈ ರೀತಿ ಮಿಸ್ಟೇಕ್ಸ್ಗಳನ್ನು ನಿಮಗೆ ಕ್ಲಿಯರ್ ಆ್ಯಂಡ್ ಕಟ್ ಆಗಿ ತಿಳಿಸ್ಬಿಟ್ರೆ ಡೆಫಿನೆಟ್ಲಿ ನೀವು ಮನೆ ಕಟ್ಟಬೇಕಾದ್ರೆ ನಿಮಗೆ ಈ ರೀತಿ ತೊಂದರೆಗಳು ಬರಲ್ಲ ಸ್ನೇಹಿತರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ ದಯವಿಟ್ಟು ಮನಸ್ಸಿಂದ ವೀಡಿಯೋನ ಶೇರ್ ಮಾಡಿ ಯಾಕೆ ಗೊತ್ತಾ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲು ಕೂಡ ತುಂಬ ಜನ ಮನೆ ಕಟ್ಟಬೇಕು ಅಂತ ಇರ್ತಾರೆ ಸೊ ಅವರು ಕೂಡ ಈ ಮಿಸ್ಟೇಕ್ ಮಾಡಬಾರ್ದಲ್ವಾ ಸೊ ಅದರಿಂದ ನಾನು ನಿಮಗೆ ಹೇಳುವಂಥದ್ದು ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೆಡಿಸ್ತೇನೆ ಸೊ ಕಂಪ್ಲೀಟಾಗಿ ಒಂದು ಲೀಸ್ಟೇ ಮಾಡಿದ್ದೀನಿ ನಾನು ಏನೇನು ಮಿಸ್ಟೇಕ್ಸನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಿಷ್ಟು ಕೂಡ ಜೆನ್ಯನ್ ಮಿಸ್ಟೇಕ್ಗಳು ಹೌದು ನನಗೆ ಗೊತ್ತಿದ್ರೂ ಕೂಡ ಆಗಿರೋಂಥ ಮಿಸ್ಟೇಕ್ಸ್ಗಳು ಆದ್ದರಿಂದ ದಯವಿಟ್ಟು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಒಂದು ಕಡೆ ಬರೆದಿಟ್ಕೊಳ್ಳಿ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ ಓಕೆ ಸೊ ಆದ್ದರಿಂದ ಡೆಫಿನೆಟ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ಓಕೆ ಸೊ ಅದಕ್ಕೆ ಹೇಳಿದ್ದು ವಿಡಿಯೋ ಶೇರ್ ಮಾಡಿ ಅಂತ ಬಿಟ್ಟು ಯಾಕಂತಂದರೆ ಇಷ್ಟೊಂದು ಪಾಯಿಂಟು ಯಾರೂ ನಿಮ್ಗೆ ಹೇಳಲ್ಲ ಅಂತ ಪಾಯಿಂಟನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಮಾಡುವಂಥದ್ದು ಮಾಡಿರುವಂಥ ಮಿಸ್ಟೇಕ್ಸ್ ಅಂತಂತಂದರೆ ನಾನು ವೇಟ್ನ ಮಿಸ್ಕ್ಯಾಲ್ಕುಲೇಷನ್ ಹೌದು ನಮ್ಮ ಮನೇಲಿ ಎಷ್ಟು ಪಿಲ್ಲರ್ ಬರುತ್ತೆ ಏನು ಕತೆ ಅಂತ ಕರೆಕ್ಟಾಗಿ ವೇಟ್ನ ಮಿಸ್ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅದರಿಂದ ನಾನು ಒಂದು ಎಕ್ಸ್ಟ್ರಾ ಪಿಲ್ಲರನ್ನು ತೊಗೊಳ್ಬೇಕಾಯಿತು ಓಕೆ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಪಿಲ್ಲರ್ ಬರಲಿಕ್ಕೆ ಕಾರಣ ನಂದು ಮಿಲ್ಸ್ ಕ್ಯಾಲ್ಕುಲೇಷನ್ ಹೌದು ಸ್ನೇಹಿತರೆ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡಿ ಮಾಡುವಂಥದ್ದು ದಯವಿಟ್ಟು ಸ್ಟ್ರಕ್ಚರ್ ಪ್ಲಾನ್ ಅನ್ನು ತಗೊಳ್ಳಿ ಹೌದು ಸ್ಕಾರ್ಪೀಟ್ಗೆ ಎಲ್ಲ ಸೇರಿಬಿಟ್ಟು ಟೋಟಲಾಗಿ ಒಂದು ತೌಸಂಡ್ ಸ್ಕ್ವಾರ್ ಫೀಟ್ ಕಟ್ತಾ ಇದಾರೆ ಅಂತಂದರೆ ಐವತ್ತು ಅರವತ್ತು ಎಪ್ಪತ್ತು ಸಾವಿರ ತನಕ ಖರ್ಚಾಗುತ್ತೆ ಖರ್ಚಿದೆ ಬಟ್ ಆದರೆ ಇದೆ ಹೌದು ಖರ್ಚಿದೆ ಬಟ್ ಆದರೆ ಇದೆ ಡೆಫಿನೆಟ್ಲಿ ಸ್ಟ್ರಕ್ಚರ್ ಪ್ಲ್ಯಾನ್ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗೋ ಸಾಧ್ಯತೆಯೇ ಇಲ್ಲ ಸೊ ನಾಳೆ ದಿನ ವೇಟ್ ಜಾಸ್ತಿ ಅನಿಸ್ಬಿಟ್ಟು ಆಮೇಲೆ ಒಂದು ಎಕ್ಸ್ಟ್ರಾ ಪಿಲ್ಲರ್ ಹಾಕೊಳ್ಳೋ ಬದಲು ಕರೆಕ್ಟಾಗಿರೋದು ಒಳ್ಳೆಯದು ಸ್ನೇಹಿತರೆ ನಂಬರ್ ಒನ್ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ಸ್ಟ್ರಕ್ಚರ್ ಪ್ಲ್ಯಾನ್ ವೆರಿ ಇಂಪಾರ್ಟೆಂಟ್ ಎರಡನೇದಾಗಿ ಬರುವಂಥದ್ದು ಗ್ರೌಟಿಂಗ್ ಹೌದು ಸ್ನೇಹಿತರೆ ಗ್ರೌಟಿಂಗ್ ವೆರಿ ಇಂಪಾರ್ಟೆಂಟು ನೀವು ನಿಂತ್ಕೊಂಡು ಗ್ರೌಟಿಂಗ್ ಮಾಡಿಸ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ನೀಟಾಗಿ ಯಾಕಂತಂದರೆ ಟೈಲ್ಸ್ ಕೆಲಸ ಮಾಡೋರು ಸರಿಯಾಗಿ ಗ್ರೌಟಿಂಗ್ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡೋದೇ ಇಲ್ಲ ನಾನು ಇರೋದನ್ನು ಹೇಳ್ತಾಯಿದ್ದೀನಿ ದಯವಿಟ್ಟು ಪ್ರತಿಯೊಂದು ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಟೈಲ್ಸ್ ಜಾಯಿಂಟ್ ಬಂದಿದೆ ಎಲ್ಲ ಕಡೆನೂ ಕೂಡ ನೀಟಾಗಿ ಗ್ರೌಟಿಂಗ್ ಆಗಿದೆಯೋ ಇಲ್ಲೋ ಅಂತ ಕರೆಕ್ಟಾಗಿ ನೀವು ತಿಳ್ಕೊಳ್ಳೇಬೇಕು ಕ್ರಾಸ್ ವೆರಿಫಿಕೇಶನ್ ಮಾಡಲೇಬೇಕು ಯಾಕಂತಂದರೆ ಗ್ರೌಟಿಂಗ್ ಸರಿಯಾಗಿ ಮಾಡೋದಿಲ್ಲ ಆ್ಯಂಡ್ ಗ್ರೌಟಿಂಗಲ್ಲಿ ದಯವಿಟ್ಟು ವೈಟ್ ಸಿಮೆಂಟನ್ನು ಬಳಸಬೇಡಿ ವೈಟ್ ಗೆ ಕಲರ್ ಹಾಕ್ಬಿಟ್ಟು ಮಾಡಿ ಹೋಗಬೇಡಿ ಗ್ರೌಟಿಂಗ್ ಪುಡಿ ಬರುತ್ತೆ ಅದನ್ನು ತಗೊಳ್ಳಿ ಮುನ್ನೂರು ರೂಪಾಯಿ ಒಂದು ಕೆಜಿ ಸಿಗುತ್ತೆ ಅದನ್ನು ತಗೊಳ್ಳಿ ಇಲ್ಲ ನೀವು ಅಲ್ಲಿ ಮಾಡ್ತಾ ಬಾತ್ರೂಮ್ ಬಾತ್ರೂಮಲ್ಲಿ ಮಾಡ್ತಾ ಅಂದ್ರೆ ದಯವಿಟ್ಟು ಎಪಾಕ್ಸಿ ಎಪಾಕ್ಸಿ ಗ್ರೌಟಿಂಗನ್ನು ಮಾಡಿಸಿ ಇದರಿಂದ ನಿಮಗೆ ಲೀಕೇಜಸ್ ಯಾವತ್ತು ಆಗೋದಿಲ್ಲ ಎಪೋಕ್ಸಿ ಕಾಸ್ಟ್ಲಿ ಆಗುತ್ತೆ ನಿಮಗೆ ಅದೇ ಒಂದು ಕೆ ಜಿಗೆ ಎರಡು ಸಾವಿರ ರೂಪಾಯಿ ತನಕ ಕೂಡ ಆಗುತ್ತೆ ಮುನ್ನೂರು ರೂಪಾಯಿಗೂ ಕೂಡ ಸಿಗುತ್ತೆ ಬಟ್ ಆದರೆ ವರ್ತ್ ಇದೆ ಆದ್ದರಿಂದ ಬಾತ್ರೂಮ್ಗೆ ಟೆರೆಸ್ಗೆ ದಯವಿಟ್ಟು ನೀವು ಎಪಾಕ್ಸಿ ಗ್ರೌಟಿಂಗನ್ನು ಇಲ್ಲಿ ಯೂಸ್ ಮಾಡೋದು ಮರಿಬೇಡಿ ಉಳಿದ ಕಡೆ ಅಷ್ಟೇ ಗ್ರೌಟಿಂಗ್ ಸರಿ ಮಾಡಿದಾರ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕ್ರಾಸ್ ವೆರಿಫಿಕೇಷನ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಎಸ್ಪೆಷಲಿ ನೀವು ನಿಮ್ಮ ಫ್ರಂಟ್ ಎಲವೇಷನಲ್ಲಿ ಎಲವೇಷನಲ್ಲಿ ಟೈಲ್ಸ್ ಹಾಕಿದ್ದಿದ್ರೆ ಅಲ್ಲೂ ಕೂಡ ಡಬಲ್ ಕ್ರಾಸ್ ವೆರಿಫಿಕೇಶನ್ ಮಾಡಿ ಸರಿಯಾಗಿ ಗ್ರೋಟಿಂಗ್ ಮಾಡಿದ್ದಾರೋ ಇಲ್ಲ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ನಾನು ತಪ್ಪು ಮಾಡಿದ್ದೀನಿ ನಮ್ಮ ಮನೆಯಲ್ಲೂ ತುಂಬ ಕಡೆಯಲ್ಲಿ ನೆಟ್ಟಿಗೆ ಗ್ರೋಟಿಂಗ್ ಮಾಡಿಲ್ಲ ಆ್ಯಂಡ್ ಫ್ರಂಟ್ ಎಲವೇಷನಲ್ಲೂ ಅಷ್ಟೇ ತುಂಬ ಕಡೆ ಆ್ಯಕ್ಚುಲಿ ಸರಿಯಾಗಿ ಗ್ರೌಟಿಂಗ್ ಮಾಡಿಲ್ಲ ಅನ್ಕೊತೀನಿ ಯಾಕಂತಂದ್ರೆ ಯಾವಾಗ ಮಳೆ ಬರುತ್ತಲ್ಲ ಆವಾಗ ಒಳಗಡೆ ಡ್ಯಾಂಪ್ನೆಸ್ ಬರುತ್ತೆ ನೀರು ಬರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಗ್ರೌಟಿಂಗ್ನ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಲ್ಲಿ ಓಡಾಡ್ತಾ ಇರ್ತೀವಿ ಅವಾಗ ಅಲ್ಲಲ್ಲಿ ನಿಮಗೆ ಗೊತ್ತಾಗುತ್ತೆ ಗ್ಯಾಪ್ಸ್ಗಳು ನಿಮಗೆ ಆಮೇಲೆ ಕಂಡು ಬರುತ್ತೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ನೋಡೋದಿಲ್ಲ ಎಲ್ಲ ಕಡೆ ಹೋಗೋದಿಲ್ಲ ಬಟ್ ಆದರೆ ದಯವಿಟ್ಟು ನೋಡಿ ಓಕೆ ಎರಡನೇದಾಗಿ ಬರುವಂಥದ್ದು ವುಡನ್ ವಿಂಡೋ ಓಕೆ ಸೊ ವುಡನ್ ವಿಂಡೋ ಉಡನ್ ವಿಂಡೋ ಡೈರೆಕ್ಷನ್ಸು ಸೊ ನಾನೇನು ಮಾಡಿದೆ ಅಂತಂದರೆ ನಮ್ಮನೆ ಸ್ವಲ್ಪ ಸೈಟ್ ಚಿಕ್ಕದಿರೋದ್ರಿಂದ ನಾನೇನು ಮಾಡಿದೆ ಅಕ್ಕಪಕ್ಕದಲ್ಲಿ ಸೆಟ್ ಪ್ಯಾಕ್ಸ್ ತುಂಬ ಕಮ್ಮಿ ಇದೆ ಅದಕ್ಕೋಸ್ಕರ ವಿಂಡೋನ ನಾವು ಇನ್ವರ್ಟ್ ಮಾಡಿದ್ವಿ ಒಳಗಡೆ ಓಪನ್ ಮಾಡಿದ್ವಿ ಹೊರಗಡೆ ಓಪನ್ ಮಾಡೋಕ್ಕೆ ಆಗೋದಿಲ್ಲ ನಾಳೆ ದಿನ ಮನೆಗೇನೆ ಬಂದರೆ ಹೇಳ್ಬಿಟ್ಟು ಟೋಟಲ್ ಮಿಸ್ಟೇಕ್ ಹೌದು ಸ್ನೇಹಿತರೆ ಟೋಟಲ್ ಮಿಸ್ಟೇಕ್ ವಿಂಡೋನ ಒಳಗಡೆ ಓಪನಿಂಗ್ ಮಾಡಿದ್ರೆ ಮಳೆಗಾಲದಲ್ಲಿ ನೀರು ಒಳಗಡೆ ಬರುತ್ತೆ ಖಂಡಿತವಾಗಲಿ ಒಳಗಡೆ ಬರುತ್ತೆ ಇದನ್ನು ಯೋಚನೆ ಮಾಡಿರಲಿಲ್ಲ ಬಟ್ ಆದರೂ ಡೆಫಿನೆಟ್ಲಿ ಇದನ್ನು ಅಷ್ಟೇ ದಯವಿಟ್ಟು ವಿಂಡೋಸ್ ಔಟ್ಸೈಡ್ ಓಪನ್ ಆಗಬೇಕು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಎರಡನೇ ಾಗಿ ವುಡನ್ ವಿಂಡೋಸ್ ಇದೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಬಟ್ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ವುಡನ್ ವಿಂಡೋಸ್ ಏನಾಗುತ್ತೆ ಅಂತಂದರೆ ಬಿಸ್ಲಿಗೆ ಏನಾಗುತ್ತೆ ಬಿಸ್ಲಿಗೆ ಹೀಟಿಗೆ ಬಿಸ್ಲಿಗೆ ಹಿಗ್ಗುತ್ತೆ ಹೀಟಿಗೆ ಕುಗ್ಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಅದು ನಟ್ಟು ಅದ್ರ ಬೋಲ್ಡ್ಸ್ ಇರುತ್ತೆ ಗೊತ್ತಾ ಬೋಲ್ಡ್ಸ್ ಹಾಕೋದಕ್ಕೆ ಆಗೋದಿಲ್ಲ ಸಮಟೈಮ್ಸ್ ಹಾಕೋದಕ್ಕಾಗುತ್ತೆ ಸಮಟೈಮ್ಸ್ ಹಾಕೋದಕ್ಕೆ ಆಗೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಅಂದರೆ ಗಾಳಿ ಬರೋ ಸಮಯದಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಮೋಸ್ಟ್ ಆಫ್ ದ ಟೈಮ್ ಇದು ಹಾಗೇ ಆಗುತ್ತೆ ಯಾಕಂತಂದರೆ ವುಡ್ಡು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ನಡೀತಾನೆ ಇರುತ್ತೆ ಒಂದು ಎರಡನೇದಾಗಿ ನೀವು ಅಲ್ಯೂಮಿನಿಯಂ ವಿಂಡೋಸ್ಗೂ ನಾನು ನಿಮಗೆ ಪ್ರಿಪೇರ್ ಮಾಡೋಲ್ಲ ಅಲ್ಯೂಮಿನಿಯಂ ವಿಂಡೋಸ್ ಅಷ್ಟೊಂದು ಲೈಫ್ ಬರೋದಿಲ್ಲ ಸೊ ನಾನಿಲ್ಲಿ ರೆಕಮೆಂಡ್ ಮಾಡುವಂಥದ್ದು ಯು ಪಿ ವಿ ಸಿ ವಿಂಡೋಸು ದಯವಿಟ್ಟು ಯು ಪಿ ವಿ ಸಿ ವಿಂಡೋಸ್ಗೆ ಹೋಗಿ ಸೂಪರಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಿಗ್ಗುವಿಕೆ ಕುಗ್ಗುವಿಕೆ ಯಾವುದೂ ಇರೋದಿಲ್ಲ ನಿಮಗೆ ಸೂಪರಾಗಿ ಬರುತ್ತೆ ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಯು ಪಿ ವಿ ಸಿ ವಿಂಡೋಸು ಆ್ಯಂಡ್ ಔಟ್ಸೈಡ್ ಓಪನಿಂಗ್ ಇರಬೇಕು ನೆನಪಲ್ಲಿ ಔಟ್ಸೈಡ್ ಓಪನಿಂಗ್ ಇರಬೇಕು ಮೂರನೇದಾಗಿ ಬರುವಂಥದ್ದು ನಾಲ್ಕನೇ ನಾಲ್ಕನೇದಾಗಿ ಬರುವಂಥದ್ದು ಡೈವರ್ಟರ್ಗಳು ಈಗಿನ ಟ್ರೆಂಡ್ ಎಲ್ಲರೂ ಡೈವರ್ಟರ್ ಯೂಸ್ ಮಾಡ್ತಾ ಇರ್ತಾರೆ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀರಿ ಇಲ್ಲ ವಾಲ್ ಮಿಕ್ಸರನ್ನು ಯೂಸ್ ಮಾಡಿ ಡೈವರ್ಟ್ರ್ಗಳು ನ್ಯೂ ಜನ್ರೇಷನ್ಗೆ ಓಕೆ ಬಟ್ ನಿಮ್ಮ ಮನೆಯಲ್ಲಿ ಯಾರಾದರೂ ಹಳಬ್ರು ಬರ್ತಾರೆ ಓಲ್ಡ್ ಏಜವ್ರು ಬರ್ತಾರೆ ಮಕ್ಳು ಇರ್ತಾರೆ ಸೊ ಅವರಿಗೆ ಡೈವರ್ಟರ್ ಯೂಸ್ ಮಾಡೋದಕ್ಕೆ ಅರ್ಥನೇ ಆಗೋದಿಲ್ಲ ಹೌದು ಸ್ನೇಹಿತರು ತುಂಬ ಜನರಿಗೆ ಅರ್ಥ ಆಗೋದಿಲ್ಲ ಆ್ಯಂಡ್ ಪರ್ಫೆಕ್ಟ್ ಮಿಕ್ಸರ್ ಕೂಡ ಇದು ಕರೆಕ್ಟಾಗಿ ಬರೋದಿಲ್ಲ ಬರೋದಿಲ್ಲ ಸತಿ ಜಾಸ್ತಿ ಹೀಟ್ ಬರುತ್ತೆ ಜಾಸ್ತಿ ಕೋಲ್ಡ್ ಬರುತ್ತೆ ಮಿಕ್ಸರಿಂಗ್ ತುಂಬ ಕನ್ಫ್ಯೂಷನ್ ಆಗುತ್ತೆ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಓಲ್ಡ್ ಏಜ್ ಪರ್ಸನ್ಸ್ ಇದ್ದಾರೆ ಹಳಬ್ರು ಇದಾರೆ ಓಕೆ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಡೆಫಿನೆಟ್ಲಿ ನಾನು ದಯವಿಟ್ಟು ಡೈವರ್ಟರ್ಗಳನ್ನು ಯೂಸ್ ಮಾಡಬೇಡಿ ನೀವು ಓನ್ಲಿ ವಾಲ್ ಮಿಕ್ಸರ್ಗಳನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ನೆನಪಲ್ಲಿಟ್ಟು ನೆಕ್ಸ್ಟ್ ಬರುವಂಥದ್ದು ಡಿಸೈನರ್ ಲೈಟ್ ಕೂಡ ಡ ಡಿಸೈನರ್ ಲೈಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮನೆ ತುಂಬ ಡಿಸೈನರ್ ಲೈಟ್ ಹಾಕೋರಿರ್ತಾರೆ ಆದರೆ ಕಂಪ್ಲೀಟ್ಲಿ ವೇಸ್ಟ್ ಹೌದು ಸ್ನೇಹಿತರೆ ಇವತ್ತೇ ಹೇಳ್ತಿದ್ದೀನಿ ಕೇಳಿ ಮನೆಯಲ್ಲಿ ನೀವು ಎರಡರಿಂದ ಮೂರು ಎರಡು ಮೂರು ಮ್ಯಾಕ್ಸ್ ಅಷ್ಟೇ ಡಿಸೈನರ್ ಲೈಟ್ಗಳನ್ನು ಹಾಕಿ ಅದನ್ನು ಮುಂದಿನ ದಿನಗಳಲ್ಲಿ ನೀವು ಜಾಸ್ತಿ ಯೂಸ್ ಮಾಡೋದಿಲ್ಲ ಕೆ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಡಿಸೈನರ್ ಲೈಟ್ಗಳಿಗೆ ಸೊ ಡಿಸೈನರ್ ಲೈಟ್ಗಳನ್ನು ಸ್ವಲ್ಪ ಕಮ್ಮಿ ಮಾಡಿ ಎಲ್ ಇ ಡಿ ವಾಲ್ ಲ್ಯಾಂಪ್ಗಳನ್ನು ಇರುತ್ತಲ್ಲ ಅದನ್ನು ತಂದಾಕಿ ತುಂಬ ಚೆನ್ನಾಗಿರುತ್ತೆ ಸರ್ಫೇಸ್ ಲೈಟ್ ಅಂತ ಬರುತ್ತೆ ಸರ್ಫೇಸ್ ಲೈಟ್ಗಳನ್ನು ಯೂಸ್ ಮಾಡಿ ಸೂಪರಾಗಿ ಬರುತ್ತೆ ಅದು ಅದನ್ನು ನೀವು ಯೂಸ್ ಮಾಡ್ಬೋದು ಎಷ್ಟು ದೊಡ್ಡದಾಗ್ತಿರೋ ಅಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಡಿಸೈನರ್ ಲೈಟ್ಗಳು ಶ್ಯಾಂಡ್ಲಿಯರ್ಗಳು ಸುಮ್ಮನೆ ನೋಡೋಕ್ಕಷ್ಟೇ ಅದನ್ನು ಯೂಸ್ ಮಾಡೋದು ತುಂಬ ಕಮ್ಮಿ ಶ್ಯಾಂಡ್ಲಿಯರ್ ಹಾಕಿ ತೊನೋಕ್ಕೆ ಚೆನ್ನಾಗಿಲ್ಲ ಇವಾಗ ಚೆನ್ನಾಗಿರುತ್ತೆ ಇವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅದು ಬರ್ತಾಯಿದೆ ತುಂಬ ಹೆವಿ ಹಾಕೋದು ಅದನ್ನು ಯೂಸೇ ಮಾಡೋದಿಲ್ಲ ಅದ್ರ ಬದಲು ಮೀಡಿಯಮ್ ಆಗಿರುವಂಥದ್ದು ಎಲ್ ಇ ಡಿ ಶ್ಯಾಂಡ್ಲೇಟ್ಸ್ಗಳನ್ನು ಹಾಕ್ಬೋದು ಅದನ್ನು ನೀವು ರೆಗ್ಯುಲರ್ ಆಗಿ ಇಲ್ಲಿ ಆನ್ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಸೀಲಿಂಗ್ ಹಾಲ್ ಹಾಲಲ್ಲಿ ಮಾತ್ರ ಮಾಡಿಸಿ ಹೌದು ನಿಜವಾಗ್ಲು ಹೇಳ್ತಾ ಇರುವಂಥದ್ದು ಸೀಲಿಂಗ್ ನೀವು ಇಲ್ಲಿ ಹಾಲಲ್ಲಿ ಮಾತ್ರ ಸಾಕು ಸೀಲಿಂಗ್ ಮಾಡಿಸ್ಬೇಕು ಹೇಳ್ಬಿಟ್ಟು ಹಾಲಲ್ಲಿ ಬಾಲ್ಕನೀಲಿ ರೂಮಲ್ಲಿ ಬಾತ್ರೂಮಲ್ಲಿ ಕಿಚನಲ್ಲಿ ಎಲ್ಲ ಕಡೆ ಫಾಲ್ ಸೀಲಿಂಗ್ ಮಾಡೋದು ಟೋಟಲಿ ವೇಸ್ಟ್ ನೀವು ಅದನ್ನು ಯೂಸೇ ಮಾಡೋದಿಲ್ಲ ಹೌದು ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಅದನ್ನು ಯೂಸ್ ಮಾಡೋದಿಲ್ಲ ಹಾಲಲ್ಲೇ ಬೇಕಾದರೆ ಸಕ್ಕತ್ತಾಗಿರೋದು ನೆಕ್ಸ್ಟ್ ಆಗಿರುವಂತಹ ಒಂದು ಸೀಲಿಂಗ್ ಮಾಡಿಸಿ ಹಾಲ್ ಬಿಟ್ಟು ಬೇರೆ ಯಾವ ಕಡೆನೂ ಕೂಡ ಫಾಲ್ಸಿಂಗ್ ಮಾಡಿ ಸೀಲಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಟೋಟಲಿ ವೇಸ್ಟ್ ನೀವು ಅದನ್ನು ಯೂಸ್ ಮಾಡೋದಿಲ್ಲ ಓಕೆ ಇರೋದನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬರುವಂಥದ್ದು ಟಿ ವಿ ಬ್ಯಾಕ್ ಹೋಲ್ ಟಿ ವಿ ಬ್ಯಾಕ್ ಹೋಲ್ ಅಂತಂದರೆ ಟಿ ವಿನ ಹಾಕ್ತೀರಲ್ವ ಅಲ್ಲಿಂದ ಕೆಳಗಡೆ ಏನು ಇದು ಬರುತ್ತೆ ನೋಡಿ ಒಂದು ಸ್ಟೋರೇಜ್ ಮಾಡಿರ್ತೀರ ಅಲ್ಲಿಗೆ ಅಲ್ಲಿಗೆ ಅಂಡರ್ ಒಂದು ಬ್ಯಾಕ್ ಒಂದು ಹೋಲ್ ಮಾಡೋ ಒಂದು ಪೈಪನ್ನು ಹಾಕಿರ್ತೀರ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ಆ ಪೈಪ್ ಯೂಶ್ಲಿ ಏನು ಮಾಡ್ತಾರೆ ಅಂತಂದರೆ ಎಲೆಕ್ಟ್ರಿಷಿಯನ್ಸ್ಗಳು ಒಂದೂವರೆ ಇಂಚು ಎರಡು ಇಂಚು ಪೈಪನ್ನು ಹಾಕಿಬಿಟ್ಟು ಸಾಕು ನಾಲ್ಕೈದು ಕೇಬಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಆದರೆ ಕಂಪ್ಲೀಟ್ಲಿ ರಾಂಗ್ ಹೌದು ಸ್ನೇಹಿತರೆ ಮಿನಿಮಮ್ ಮೂರು ಮೂರೂವರೆ ಮೂರು ಬರಲ್ಲ ಇಂಚಿನ ಪೈಪನ್ನು ಇಲ್ಲಿ ಹಾಕಿ ಹಾಕ್ಸ್ಬೇಕಾಗತ್ತೆ ಇಟ್ಕೊಳ್ಳಿ ನಾಲ್ಕು ಇಂಚಿನ ಪೈಪ್ ಹಾಕಿಸಿ ಯಾಕಂತಂತಂದರೆ ಮಲ್ಟಿಪಲ್ ವೈರ್ ಹೋಗುತ್ತೆ ಮಲ್ಟಿಪಲ್ ಹೆಡ್ಗಳು ಹೋಗ್ತವೆ ಹೌದು ಕೆಲವೊಂದು ಟಿ ವಿದು ಇಷ್ಟು ದಪ್ಪ ಇರುತ್ತೆ ಸೊ ಅದು ಎರಡು ಇಂಚ್ ಪೈಪಲ್ಲಿ ಎರಡೂವರೆ ಇಂಚ್ ಪೈಪಲ್ಲಿ ಹೋಗೋದಿಲ್ಲ ಹೇಳ್ತಾ ಇದ್ದೀನಿ ಆ್ಯಂಡ್ ಮಲ್ಟಿಪಲ್ ಕೇಬಲ್ಗಳನ್ನು ಹಾಕಬೇಕಾಗತ್ತೆ ನಿಮ್ಮ ಟಿ ವಿ ಕೇಬಲ್ಲು ಇಂಟರ್ನೆಟ್ ಕೇಬಲ್ ಹಾಕಬೇಕಾಗುತ್ತೆ ಜೊತೆಯಲ್ಲಿ ಟಿ ವಿ ಎ ವಿ ಕೇಬಲ್ಲು ಹಾಗನ್ನು ಹಾಕಬೇಕಾಗುತ್ತೆ ಫೈರ್ ಸ್ಟಿಕ್ ಯೂಸ್ ಮಾಡ್ತೀರಾ ಅಂತಂದರೆ ಅದ್ರ ಕೇಬಲ್ ಹೋಗುತ್ತೆ ಇಪ್ಪತ್ತೈದು ಕೇಬಲ್ ಹೋಗುತ್ತೆ ಮ ಸ ಮ್ಯೂಸಿಕ್ ಸಿಸ್ಟಮ್ ಕೇಬಲ್ ಹೋಗುತ್ತೆ ಸೊ ಇವೆಲ್ಲವನ್ನು ಹಾಕೋದಕ್ಕೆ ನಾಲ್ಕು ಇಂಚಿನ ಪೈಪ್ ಬೇಕೇ ಬೇಕು ಈಸಿಯಾಗಿ ಹಾಕಬೇಕು ಅಂದರೆ ನಾಲ್ಕು ಇಂಚಿನ ಪೈಪ್ ಬೇಕೇ ಬೇಕು ಯಾರೂ ಹಾಕೋದಿಲ್ಲ ನಾಳೆ ದಿನ ನೀವೇ ತಲೆ ಕೆಡ್ಸ್ಕೊತೀರಾ ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾಲ್ಕು ಇಂಚಿನ ಪೈಪನ್ನು ಟಿ ವಿ ಹಿಂದ್ಗಡೆ ಹಾಕಲೇಬೇಕು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಟಿ ವಿ ಕೇಬಲ್ ಕೇಬಲ್ ಏನ ಟೆರಸ್ಸಲ್ಲಿ ಏನು ಕೇಬಲನ್ನು ಟಿವಿಗಿಂದ ಬ ಹಿಂದ್ಗಡೆ ಬರೋದಕ್ಕೆ ಬಿಟ್ಟಿರ್ತಾರೆ ಒಂದು ಪೈಪ್ಲೈನ್ ಬಿಟ್ಟಿರ್ತಾರೆ ಎಲೆಕ್ಟ್ರಿಷಿಯನ್ ಕೇಳಿ ನೋಡಿ ಅದರಲ್ಲಿ ನೀವು ಸ್ಪ್ರಿಂಗನ್ನು ಹಾಕಿಡಬೇಕಾಗುತ್ತೆ ಸ್ನೇಹಿತರೆ ಹೌದು ಆಲ್ರೆಡಿ ಒನ್ ಲೈನ್ ಸ್ಪ್ರಿಂಗನ್ನು ಅಲ್ಲಿ ತೂರಿಸಿಟ್ಬಿಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾಳೆ ದಿನ ನೀವು ಕೇಬಲ್ ಹಾಕೋದಕ್ಕೆ ಇಂಟರ್ನೆಟ್ ಕೇಬಲ್ ತೊಗೊಬರೋದಕ್ಕೆ ಈಸಿ ಆಗುತ್ತೆ ಓಕೆ ಸೊ ನಾಳೆ ದಿನ ನೀವು ಕೇಬಲ್ ಇಂಟರ್ನೆಟ್ ಕೇಬಲನ್ನು ಕರೆಸಿದ್ರೆ ಅವರು ನಮಗೆ ಗೊತ್ತಿಲ್ಲ ಸರ್ ಇದರಲ್ಲಿ ನೀವು ಒಂದು ಸ್ಪ್ರಿಂಗ್ ಬಿಟ್ಟಿಲ್ಲ ಸೊ ಯಾವುದೇ ರೀತಿ ಅಲೋ ಮಾಡಿಲ್ಲ ಇದನ್ನು ನಾವು ಹೆಂಗೆ ಹಾಕೋದು ನಮ್ಗೆ ಹಾಕೋಕ್ಕೆ ಬರೋದಿಲ್ಲ ನೀವು ಎಲೆಕ್ಟ್ರಿಷನ್ ಕರ್ಸ್ಬಿಟ್ಟು ಹಾಕ್ಸಿ ಅಂತ ನಿಮಗೆ ಹೇಳ್ತಾರೆ ನನಗೂ ಹೇಳಿದ್ರು ಸೊ ನಿಮಗೂ ಹೇಳ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದರೆ ನೀವು ಮತ್ತೆ ಎಲೆಕ್ಟ್ರಿಷನ್ ಕರ್ಸ್ಬೇಕಾಗತ್ತೆ ಅವ್ರ ಹತ್ರ ಹೊಸದಾಗಿ ಸ್ಪ್ರಿಂಗ್ ಹಾಕ್ಸ್ಬಿಟ್ಟು ತಲೆ ಕೆಡಿಸ್ಕೊಂಡು ಹಾಕಬೇಕಾಗುತ್ತೆ ಅದರ ಬದಲು ಮಾಡೋ ಟೈಮಲ್ಲಿ ದಯವಿಟ್ಟು ಒಂದು ಎರಡು ಮೂರು ಸ್ಪ್ರಿಂಗ್ ಹಾಕಿದ್ನ ಅದ್ರೊಳಗಡೆ ಬಿಡಿಸ್ಬಿಡಿ ಸೊ ಏನಾಗುತ್ತೆ ಅಂತಂದರೆ ಒಂದು ಸತಿ ಅವ್ರು ಬಂದರು ಆವಾಗ ಸ್ಪ್ರಿಂಗ್ ಕಟ್ಟು ಎಳೆದ ಇನ್ನೊಂದು ಸರ್ತಿ ಇಂಟರ್ನೆಟ್ ಅವ್ರು ಬಂದರು ಆ ಒಂದು ಸತಿ ಹೇಳ್ದ ಸೊ ಈಸಿ ಈಸಿ ಟಕಾಟ ಕೆಲಸ ಆಗುತ್ತೆ ಅವರು ಕೂಡ ನಿಮ್ಮ ತಲೆ ತಿನ್ನಲ್ಲ ತುಂಬ ಈಸಿಯಾಗಿರುತ್ತೆ ಆಗಿರುತ್ತೆ ಪಲ್ಲಿ ಇಟ್ಕೊಳ್ಳಿ ನೇನು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಡೋಂಟ್ ಯೂಸ್ ಗೆಬರೆಟ್ ಗೆಬರೆಟ್ ಅಂತ ಒಂದು ಕಂಪ್ನಿ ಬರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಬರೆಟ್ ಕಂಪನಿಯ ಇನ್ನರ್ ಟ್ಯಾಂಕ್ಗಳನ್ನು ಕಮೋಡ್ ಹಿಂದ್ಗಡೆ ಬರುತ್ತಲ್ಲ ಇನ್ನರ್ ಟ್ಯಾಂಕ್ಗಳನ್ನು ಯೂಸ್ ಮಾಡ್ತಾರೆ ಗೆಬರೇಟ್ ಕಂಪ್ನಿ ನಾಟ್ ಇನ್ ಯೂಸ್ ಚೆನ್ನಾಗಿಲ್ಲ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಗೆಬರೇಟ್ ಕಂಪ್ನಿ ಚೆನ್ನಾಗಿಲ್ಲ ಸೊ ಬೇರೆ ಯಾವುದಾದ್ರೂ ಬೆಳೆಸಂತಂದ್ರೆ ಮುಂದಿನ ದಿನಗಳಲ್ಲಿ ಫ್ಲಶ್ ಪ್ರಾಬ್ಲಮ್ ಬರುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಫ್ಲಶ್ ಪ್ರಾಬ್ಲಮ್ ಬಂದೇ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಮೋಡನ್ನು ಸ್ವಲ್ಪ ಮುಂದೆ ಇಡಿ ಏನು ವಾಲಲ್ಲಿ ಟ್ಯಾಂಕನ್ನು ಕ್ರಿಯೇಟ್ ಮಾಡಿರ್ತೀರ ಅಲ್ಲಿಂದ ಕಮೋಡನ್ನು ಒಂದು ಫೋರ್ ಇಂಚಸ್ ಮುಂದೆ ತಳ್ಳಿ ಏಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಮೋಡ್ ಮೇಲ್ಗಡೆ ಫ್ಲ್ಯಾಪ್ ಇರುತ್ತೆ ಗೊತ್ತಾ ಆ ಫ್ಲ್ಯಾಪನ್ನು ಓಪನ್ ಮಾಡಿದಾಗ ನೀವು ಕಮೋಡನ್ನು ಸ್ವಲ್ಪ ಮುಂದೆ ಇಟ್ಟರೆ ಈಸಿಯಾಗಿ ಹಿಂದ್ಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಇಲ್ಲ ನೀವು ವಾಲ್ ಟು ವಾಲ್ ಸ್ಟೇಟ್ ಹಾಕಿಬಿಟ್ಟಿದ್ರೆ ಕೆಲವೊಂದು ಕಮೋಡ್ಗಳು ಫ್ಲ್ಯಾಪ್ ಸ್ಟೇಟ್ ಓಪನ್ ಆಗುತ್ತೆ ಹಾಗೆ ದಬ್ಬಕ್ಕಂತ ವಾಪಸ್ ಬಿದ್ದೋಗ್ಬಿಡುತ್ತೆ ಓಕೆ ಸೊ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಗೋಡೆಯಿಂದ ನಾಲ್ಕು ಇಂಚು ಮುಂದುಗಡೆ ಓಕೆ ಸೊ ನೀವು ಕಮೋಡನ್ನು ಎಕ್ಸ್ಟೆ ಎಕ್ಸ್ಟೆನ್ಷನ್ ಮಾಡಬೇಕಾಗತ್ತೆ ಅದು ಹೆಂಗೆ ಮಾಡ್ತೀರೋ ನಿಮ್ಮ ಪ್ಲಂಬರ್ಗೆ ಹೇಳಿ ಅವನು ಆರಾಮಾಗಿ ಮಾಡಿಕೊಡ್ತಾನೆ ಏನು ಪ್ಲ್ಯಾಪ್ ಇದೆ ಆ ಪ್ಲ್ಯಾಪನ್ನು ಓಪನ್ ಮಾಡಿ ನೀವು ಅದನ್ನು ನಿಂತ್ಕೋಬೇಕು ಓಕೆ ಆ ರೀತಿ ಅದನ್ನು ಯೂಸ್ ಮಾಡುವಂಥದ್ದು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಯು ಪಿ ವಿ ಸಿ ಪ್ರೇಮ್ಗಳು ಹೌದು ಮನೆಯಲ್ಲಿ ಉಡನ್ ಪ್ರೇಮನ್ನು ಹಾಕ್ಸ್ತದೆ ಉಡನ್ ಪ್ರೇಮ್ ಹಾಕಿಸಿ ತೊಂದರೆ ಇಲ್ಲ ಬಟ್ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಯು ಪಿ ವಿ ಸಿ ಪ್ರೇಮ್ಗಳು ಇವಾಗೆಲ್ಲ ಯು ಪಿ ವಿ ಸಿ ಪ್ರೇಮ್ಗಳು ತುಂಬ ಟ್ರೆಂಡಿಂಗಲ್ಲಿದೆ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ಇಷ್ಟಪಡಲ್ಲ ಯಾಕಂತಂದರೆ ಅದು ವುಡ್ ಅಲ್ಲ ನೆನ್ಪಿಟ್ಕೊಳ್ಳಿ ಅದು ವುಡ್ ಅಲ್ಲ ಅದು ಪಿ ವಿ ಸಿ ಬೇಸಿಡ್ ಪ್ರೇಮ್ ಆಗಿರುತ್ತೆ ವುಡ್ ಪೌಡರ್ ಆ್ಯಡ್ ಮಾಡಿರ್ತಾರೆ ಬಟ್ ಆದರೆ ನಿಮಗೆ ಹುಳ ಬರಲ್ಲ ಕ್ರ್ಯಾಕ್ ಬರಲ್ಲ ಆ್ಯಂಡ್ ಇದನ್ನು ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಡ್ಬೋದು ವುಡ್ ಏನಾಗುತ್ತೆ ಅಂತಂದರೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದರೆ ವುಡ್ ಫ್ರೇಮನ್ನು ಕೊಳಿಸೋ ಟೈಮಲ್ಲಿ ಸಮಯದಲ್ಲಿ ಸರಿಯಾಗಿ ಸುತ್ತು ನೀವು ಪ್ರೈಮರು ಜೊತೆಯಲ್ಲಿ ಟೈಮ್ ಟರ್ಮೈಟ್ ಪ್ರೊಟೆಕ್ಟರನ್ನು ಪೇಂಟ್ ಮಾಡಿದೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅದಕ್ಕೆ ಹುಳ ಬರುತ್ತೆ ಇರೋ ಏನು ಫ್ರೇಮ್ ಇರುತ್ತಲ್ಲ ಅದು ಪುಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸರಿಯಾಗಿ ಸೀಸನಿಂಗ್ ಆಗಿಲ್ಲ ಅಂತಂದರೆ ನೀವು ಸರಿಯಾಗಿ ಸೀಸನಿಂಗ್ ಸೀಸನ್ ಮುಗದೇ ಇರುವಂತಹ ವುಡ್ ತೊಗೊಂಡ್ಬಂದಿದೆ ಅದರಲ್ಲಿ ಕ್ರ್ಯಾಕ್ಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಂದೇ ಬರುತ್ತೆ ಸೊ ಅದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡೋಂಥದ್ದು ಮೇನ್ ಡೋರ್ಗೆ ಡೆಫಿನೆಟ್ಲಿ ಟೀ ಕುಡ್ದು ಹಾಕಿ ತೊಂದರೆ ಇಲ್ಲ ಅದನ್ನು ಕೂಡ ಸೀಸನ್ಡ್ ಆಗಿರೋದನ್ನು ಹಾಕಿ ಆದರೆ ಇನ್ನರ್ ವಾಲ್ಗಳಿಗೆ ಸೊ ಬೇರೆ ಕಡೆಯೆಲ್ಲ ನೀವು ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಯು ಪಿ ವಿ ಸಿ ಪ್ರೇಮ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಆ್ಯಕ್ಚುಲಿ ಯು ಪಿ ವಿ ಸಿ ಡಬ್ಲ್ಯೂ ಪಿ ಸಿ ಎಸ್ ಡಬ್ಲ್ಯೂ ಪಿ ಸಿ ಪ್ರೇಮ್ಗಳು ಕೂಡ ಅವೈಲೇಬಲ್ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ಬರುವಂಥದ್ದು ಶೆಲ್ಫ್ಸ್ ಫಾರ್ ಸ್ಟೋರ್ ರೂಮ್ ಹೌದು ನೀವು ಸ್ಟೋರ್ ರೂಮ್ ಕಟ್ಟುವ ಸಮಯದಲ್ಲೇ ಕಟ್ಸ್ತಾ ಇರಬೇಕಾದ್ರೆ ನೀವು ಕಡಪಾಕಲ್ಲಿಂದ ಅಲ್ಲಿ ಇದನ್ನು ಮಾಡ್ಕೊಳ್ಳಿ ಶೆಲ್ಫ್ಸ್ಗಳನ್ನು ಮಾಡ್ಕೊಳ್ಳಿ ಸೊ ಇವತ್ತು ಸ್ಟೋರೂಮ್ ಕಟ್ಬಿಡ್ತೀವಿ ಯಾರು ರೂಮ್ ಕಟ್ಟಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಇದು ಕಟ್ಬಿಟ್ಟು ನಾಳೆ ದಿನ ಬೇರೆ ರೀತಿ ಏನಾದರೂ ಶೆಲ್ಪ್ ಮಾಡ್ಕೊಳ್ಳೋಣ ಅನ್ನೋಬೋದು ಡಬಲ್ ಖರ್ಚಾಗುತ್ತೆ ಬಟ್ ಮಾಡೋ ಟೈಮಲ್ಲೇ ನೀವೇನಾದರೂ ಕಡಪಾ ಕಲನ್ನು ತಂದುಬಿಟ್ಟು ಶೆಲ್ಪ್ಸ್ಗಳನ್ನು ಮಾಡ್ಕೊಂಬಿಟ್ರೆ ಸೂಪರ್ ಆಗಿರುತ್ತೆ ಆಗಿರುತ್ತೆ ಕಂಫರ್ಟೇಬಲ್ ಆಗಿರುತ್ತೆ ನಾಳೆ ದಿನ ಅದಕ್ಕೇನು ಬೇಕಾಗೂ ಇಲ್ಲ ಯಾಕಂತಂದರೆ ನೋಡಿ ಇದು ಒಳಗಡೆ ಇರೋದು ಸ್ಟೋರ್ ರೂಮು ಸೊ ಅದಕ್ಕೆ ಸಪ್ರೇಟ್ ಡೋರ್ ಮಾಡಬೇಕು ಏನೂ ಬೇಕಾಗಿಲ್ಲ ಆ ಈಸಿಯಾಗಿ ಕಂಫರ್ಟೇಬಲ್ ಆಗಿರುತ್ತೆ ಸಾಮಾನುಗಳನ್ನು ಕೂಡ ಈಸಿಯಾಗಿ ಇಲ್ಲಿ ಇಡ್ಬೋದು ಸ್ನೇಹಿತರೆ ಓಕೆ ಆ್ಯಂಡ್ ಕರೆಕ್ಟಾಗಿ ಆರ್ಗನೈಸ್ ಮಾಡಿರ್ಬೋದು ಮಾಡಿಡ್ಬೋದು ಆ್ಯಂಡ್ ಜಾಸ್ತಿ ಇಡ್ಬೋದು ಹೆಚ್ಚಿನ ಐಟಮ್ಸ್ಗಳನ್ನು ಅಲ್ಲಿ ಇಡ್ಬೋದು ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ವಾಟರ್ ಪ್ರೂಫ್ ಪೇಂಟ್ ಹೌದು ವಾಟರ್ ಪ್ರೂಫ್ ಪೇಂಟ್ ಅಂತ ಬರುತ್ತೆ ನಿಮಗೆ ಏಷ್ಯನ್ ಪೇಂಟ್ಸಲ್ಲಿ ಎಲ್ಲ ಪೇಂಟ್ಸಲ್ಲೂ ಬರ್ಬೋದು ಟೋಟಲ್ ವೇಸ್ಟ್ ಹೌದು ಹೇಳ್ತಾ ಇದ್ದೀನಿ ಟೋಟಲ್ ವೇಸ್ಟ್ ವಾಟರ್ ಪ್ರೂಫ್ ಪೇಂಟ್ ವಾಟರ್ ಪ್ರೂಫ್ ಪ್ರೈಮರ್ ಅದಕ್ಕೆ ಗ್ಯಾರಂಟಿ ವಾರಂಟಿ ಎಲ್ಲ ಕೊಡ್ತಾರೆ ಕಂಪನಿಗಳು ಟೋಟಲ್ ವೇಸ್ಟ್ ಯಾವುದೇ ರೀತಿಯ ಪ್ರಯೋಜನ ಅದಕ್ಕೆ ಇಲ್ಲ ಸೊ ಆದ್ದರಿಂದ ಅದರ ಮೇಲೆ ಹೆಚ್ಚಿನ ದುಡ್ಡನ್ನು ಸೂರ್ಯ ಬದಲು ದಯವಿಟ್ಟು ನೀವು ಕಾಮನ್ ಪೇಂಟನ್ನೇ ತಂದು ಯೂಸ್ ಮಾಡಿ ಕಾಮನ್ ಪ್ರೈಮರನ್ನೇ ತಂದು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ವಾಟರ್ ಪ್ರೂಫ್ ಪೇಂಟ್ಗೆ ಹೋಗುವ ಅಗತ್ಯ ಇಲ್ಲ ಟೋಟಲಿ ದುಡ್ಡು ವೇಸ್ಟ್ ಓಕೆ ಎಲ್ಲ ನಾನು ಮಾಡಿರೋ ಮಿಸ್ಟೇಕ್ಸು ನಿಮಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಎಲೆಕ್ಟ್ರಿಕ್ ಪೈಪನ್ನು ಸರಿಯಾಗಿ ಕವರ್ ಮಾಡುವಂಥದ್ದು ಟೆರಸ್ಸಲ್ಲಿ ಆ್ಯಂಡ್ ಏನು ಸಜ್ಜಾತ್ರ ಹತ್ರ ಅಲ್ಲಿ ಎಲ್ಲಾದರೂ ಕೂಡ ನೀವು ಔಟ್ಸೈಡಲ್ಲಿ ಓಕೆ ಔಟ್ಸೈಡಲ್ಲಿ ಎಲೆಕ್ಟ್ರಿಕಲ್ ಪೈಪ್ ಎಂಡ್ ಆಗ್ತಿದೆ ಅಂತಂದರೆ ದಯವಿಟ್ಟು ಅದನ್ನು ಕ್ಲಿಯರಾಗಿ ಕವರ್ ಮಾಡಿ ಇಲ್ಲಾಂತಂದರೆ ಎಲೆಕ್ಟ್ರಿಕಲ್ ಪೈಪ್ಗಳ ಮುಖಾಂತರ ನೀರು ಒಳಗಡೆ ಬರುತ್ತೆ ನಿಮಗೆ ಡ್ಯಾಂಪ್ನೆಸ್ ಉಂಟಾಗುತ್ತೆ ನೀವು ಹುಡುಕ್ತಾ ಇರ್ತಾರೆ ಎಲ್ಲಿ ವಾಟರ್ ಪೈಪ್ ಬಂದಿದೆಪ ಇಲ್ಲಿ ಎಲ್ಲಿ ವಾಟರ್ ಪೈಪ್ ಇಲ್ಲಿ ಆಗಿದೆ ನೀರು ಹೆಂಗೆ ಸೋರ್ತಾ ಇದೆ ಅಂತ ನೀವು ಹುಡ್ತಾ ಇರ್ತೀರಾ ಆದರೆ ನೀರು ಬರ್ತಾ ಇರೋದು ಎಲೆಕ್ಟ್ರಿಕಲ್ ಪೈಪ್ಗಳಲ್ಲಿ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಎಲೆಕ್ಟ್ರಿಕಲ್ ಪೈಪ್ ಮುಖಾಂತರ ಕೂಡ ನೀರು ಒಳಗಡೆ ಬರುತ್ತೆ ನಿಮ್ಮ ಗೋಡೆಗಳಲ್ಲಿ ಸಿ ಉಂಟಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಆಗ್ತಾ ಇದೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಬಾತ್ರೂಮಿಂದ ದೂರ ದೂರ ಇದೆ ವಾಟರ್ ಲೈನೇ ಇಲ್ಲ ಸಂಬಂಧನೇ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ಎಲೆಕ್ಟ್ರಿಕಲ್ ಪೈಪ್ಗಳಿಂದ ಆಗ್ತಾ ಇರುತ್ತೆ ಸೊ ಟೆರಸಲ್ಲಿ ಚೆಕ್ ಮಾಡಿ ಬೇರೆ ಬೇರೆ ಕಡೆ ಚೆಕ್ ಮಾಡಿ ಎಲ್ಲೆಲ್ಲೂ ಎಲೆಕ್ಟ್ರಿಕಲ್ ಪೈಪ್ಗಳು ಔಟ್ ಬಂದಿದೆ ಹೊರಗಡೆ ಬಂದಿದೆ ಸೊ ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ಸಿಮೆಂಟು ಏನೋ ಒಂದು ಟೇಪು ಏನೋ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿ ನೀರ ಹೋಗದಿರೋ ಥರ ಮಾಡಿ ಸೊ ಈ ಮುಖಾಂತರ ಡ್ಯಾಂಪ್ನೆಸನ್ನು ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಬರ್ಬರುವಂಥದ್ದು ಆ್ಯಸಿಡ್ ವಾಸ್ ಹೌದು ಸ್ನೇಹಿತರೆ ನೀವು ಮನೆ ಕಟ್ಟಿ ಎಲ್ಲ ರೆಡಿ ಆಯಿತು ಮನೆ ಓಪನಿಂಗ್ ಆಗಬೇಕು ಇನ್ನೇನು ಆವಾಗ ಆ್ಯಸಿಡ್ ವಾಶ್ ಮಾಡಿಸೋಕ್ಕೆ ಹೋಗ್ತಾ ಅಂತಂದರೆ ದಯವಿಟ್ಟು ಇಟ್ಕೊಡಿ ಆ್ಯಸಿಡ್ ವಾಶ್ ಮಾಡೋರು ಆ್ಯಸಿಡನ್ನು ರೈಲಿಂಗ್ಸ್ ಮೇಲೆ ನಿಮ್ಮ ಎಸ್ ಎಸ್ ರೈಲಿಂಗ್ಸ್ ಮೇಲೆ ಸ್ಪಿಲ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಸೊ ನೀವಿಲ್ಲ ಅಂತಂದರೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಎಸ್ ಎಸ್ ರೈಲಿಂಗ್ಸ್ಗಳ ಬ್ಲ್ಯಾಕ್ ಆಗಿ ಹೋಗಿಬಿಡುತ್ತೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಅದನ್ನು ಮತ್ತೆ ರೀಪಾಲಿಶ್ ಮಾಡಬೇಕಾಗುತ್ತೆ ಒರಿಜಿನಲ್ ಪಾಲಿಶ್ ಕೊಟ್ಟೋಗಿಬಿಡುತ್ತೆ ಹೊಸದಾಗಿಂದ ರೀಪಾಲಿಶ್ ಮಾಡೋ ಅದಕ್ಕೆ ಸಪ್ರೇಟಾಗಿ ನೀವು ಫೋರ್ಟಿ ರುಪೀಸ್ ಪರ್ ರನ್ನಿಂಗ್ ಫಿಟ್ ಕೊಡಬೇಕಾಗುತ್ತೆ ಐದಾರು ಸಾವಿರ ಅಂತೂ ಡೆಫಿನೆಟ್ಲಿ ಖರ್ಚಿದೆ ಅದ್ರ ಬದಲು ಆ್ಯಸಿಡ್ ವಾಶನ್ನು ನಿಮ್ಮ ಗಮನದಲ್ಲಿ ನಿಮ್ಮ ಎದುರುಗಡೆ ಮಾಡಿಸಿ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಫ್ಲೋರ್ ಮಾಡಬೇಕಾದ್ರೆ ಕೆಳಗಡೆ ಫ್ಲೋರಲ್ಲಿರುವಂಥ ರೈಲಿಂಗ್ಸ್ ಮೇಲೆ ಚಲದೇ ಇರೋ ಥರ ನೀವು ನೋಡ್ಕೊಬೇಕಾಗುತ್ತೆ ನಮ್ಮನೇಲೂ ಆ್ಯಕ್ಚುಲಿ ಆಗಿತ್ತು ತುಂಬ ಎಲ್ಲ ಕಲೆ ಕಲೆ ಆಗಿಬಿಟ್ಟಿತ್ತು ಆಮೇಲೆ ಅದನ್ನು ಮತ್ತೆ ರೀಪಾಲಿಷಿಂಗ್ ಮಾಡಿಸ್ಬೇಕು ರೀಪಾಲಿಷಿಂಗ್ ಮಾಡಿ ರೀಪ್ಯಾಕಿಂಗ್ ಮಾಡಿ ಇಡಬೇಕಾಯಿತು ಬಟ್ ಆದರೆ ನಾನು ನಿಮಗೆ ಹೇಳುವಂಥದ್ದು ರೀಪ್ಯಾಕಿಂಗು ಮಾಡೋಕ್ಕೋಗ್ಬಿಡಿ ಯಾಕಂತಂದರೆ ಅದರಲ್ಲಿ ನೀರುಗಳೇ ಕುತ್ಕೊಂಡ್ಬಿಟ್ಟು ಅಲ್ಲೂ ಕೂಡ ಕಲೆ ಆಗುತ್ತೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಆ್ಯಸಿಡ್ ಕೈಯಲ್ಲಿ ಮುಟ್ಟೋದಾಗಲಿ ಆ್ಯಸಿಡ್ ವಾಶ್ ಆದಮೇಲೆ ಬಟ್ಟೆನಾದಮೇಲೆ ಹಾಕೋದಾಗಲಿ ಯಾವುದೂ ಮಾಡಕ್ಕೆ ಹೋಗ್ಬಿಡಿ ಆ್ಯಸಿಡ್ ವಾಶ್ ಮಾಡೋ ಟೈಮಲ್ಲಿ ದಯವಿಟ್ಟು ನೀವು ಎದುರುಗಡೆ ನಿಂತ್ಕೊಂಡು ಅದನ್ನು ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ರೈಲನ್ಸ್ಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಸ್ನೇಹಿತರೆ ಆ್ಯಂಡ್ ಫೈನಲ್ ಆಗಿ ಹೇಳುವಂಥದ್ದು ಪ್ರಿಂಟೆಡ್ ಟೈಲ್ಸ್ಗಳು ಹೌದು ಸ್ನೇಹಿತರೆ ಪ್ರಿಂಟ್ ಮನೆಯ ಎದುರುಗಡೆ ಪ್ರಿಂಟೆಡ್ ಟೈಲ್ಸ್ಗಳನ್ನು ತುಂಬ ಜನ ಇವಾಗ ಇವಾಗ ಹಾಕ್ತಾ ಇರ್ತಾರೆ ಆದರೆ ಒಂದೇ ಒಂದು ಏನಂತಂದರೆ ಪ್ರಿಂಟೆಡ್ ಟೈಲ್ಸ್ಗಳು ಓವರ್ ದ ಟೈಮ್ ಬಿಸಿಲು ಈ ಬಿಸ್ಲಿಗಂತೂ ಡೆಫಿನೆಟ್ಲಿ ಅದು ಕಲರ್ ಫೇಡ್ ಆಗುತ್ತೆ ಅಥವಾ ಕಲರ್ ಚೇಂಜ್ ಆಗುತ್ತೆ ನಮ್ಮ ಮನೇಲಿ ಏನಾಯಿತು ಅಂತಂದರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಯಿತು ಬಟ್ ನೋಡೋಕೆ ತುಂಬ ಚೆನ್ನಾಗೇ ಇದೆ ಏನು ಚೇಂಜ್ ಆಗಿಲ್ಲ ಆದರೆ ಎಲ್ಲರಿಗೂ ಹೆಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಫೇಡ್ ಆಯಿತು ಚೆನ್ನಾಗಿಲ್ಲ ಅಂತಂದರೆ ಆಮೇಲೆ ಅದನ್ನು ಚೇಂಜ್ ಮಾಡೋದು ಕೂಡ ಕಷ್ಟನೇ ಆದ್ದರಿಂದ ನಾನೇನು ಹೇಳ್ತೀನಿ ಅಂತಂದರೆ ಮ್ಯೂರಲ್ಸ್ಗೆ ಹೋಗಿ ಹೌದು ಮ್ಯೂರಲ್ಸ್ ಹಾಕಿ ಮ್ಯೂರಲ್ಸ್ ಸ್ವಲ್ಪ ಕಾಸ್ಟ್ಲಿ ಡೆಫಿನೆಟ್ಲಿ ತೌಸಂಡ್ ರುಪೀಸ್ ಕ್ಕಾರ್ಫೀಟ್ ಆಗುತ್ತೆ ಬಟ್ ಒಂದು ಚಿಕ್ಕದೊಂದು ಮ್ಯೂರಲ್ಸ್ ತಂದು ಹಾಕಿ ತೊಂದರೆ ಇಲ್ಲ ಅದು ಬಿಟ್ಬಿಟ್ಟು ಪ್ರಿಂಟೆಡ್ ಟೈಲ್ಸ್ಗಳಿಗೆ ಹೋಗೋದನ್ನು ನಾನಿಲ್ಲಿ ರೆಕಮೆಂಡ್ ಮಾಡೋದಿಲ್ಲ ವೀಕ್ಷಕರೇ ಓಕೆ ಬೇಕಾದರೆ ಅಂತ ಹೈ ಕ್ವಾಲಿಟಿ ಕಂಪ್ನಿಯವರಿಗೆ ಗ್ಯಾರಂಟಿ ಕೊಡ್ತಾರೆ ಶೇಡ್ ಆಗಲ್ಲ ಫೇಡ್ ಆಗಲ್ಲ ಅಂತಂದ್ರೆ ಗ್ಯಾರಂಟಿ ಹೋಗ್ಬೋದು ಬಟ್ ನನ್ನ ಪ್ರಕಾರ ಫೇಡ್ ಆಗೇ ಆಗುತ್ತೆ ಡಲ್ ಆಗುತ್ತೆ ಇಲ್ಲ ಅಂತಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಮ್ಮದು ಕಲರ್ ಚೇಂಜ್ ಆಯಿತು ಡಲ್ ಆಗಲಿಲ್ಲ ಡಿಫ್ರೆಂಟ್ ಆಗಿಬಿಡ್ತು ಬಟ್ ಆದರೆ ನೋಡೋಕೆ ಚೆನ್ನಾಗಿದೆ ಪರವಾಗಿಲ್ಲ ಆದರೆ ಎಲ್ಲರದು ಹಂಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಸ್ನೇಹಿತರೆ ಸೊ ಇದು ಮುಖ್ಯವಾದ ಕೆಲವು ಅಂಶಗಳು ನಾನು ಮಾಡಿರುವಂಥ ತಪ್ಪುಗಳು ನಿಮ್ಮ ಕನ್ನಡ ಕೋರ ಡೆಫಿನೆಟ್ ಕನ್ನಡ ಕೋರನ್ನು ಕೂಡ ಡೆಫಿನೆಟ್ಲಿ ತಪ್ಪು ಮಾಡಿದ್ದಾರೆ ಮನೆ ಕಟ್ಟಬೇಕಾದ್ರೆ ಓಕೆ ನಾವು ಮಾಡಿದ್ದೀವಿ ತಪ್ಪು ಮಾಡಿದ್ದೀವಿ ಮನೆ ಕಟ್ಸ್ಬೇಕಾದ್ರೆ ಓಕೆ ಸೊ ನಾನು ನಿಮಗೆ ಹೇಳುವಂಥದ್ದು ನಿಮ್ಮನೆ ಕಟ್ಸ್ಬೇಕಾದ್ರೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ನನ್ನ ನನ್ನ ಅನುಭವದಿಂದ ನೀವು ಆಯಿತು ನೀವು ಈ ತಪ್ಪುಗಳನ್ನು ಮಾಡಿದೆ ಇರೋ ಥರ ಆಯಿತು ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾವು ಮನೆ ಕಟ್ಸ್ಬೇಕಾದ್ರೆ ಓಕೆ ನಾವು ಇದು ಮಾಡಿದ್ದೀವಿ ಏನು ಮಾಡಿದ್ದೀವಿ ಕೆಲವೊಂದು ಒಳ್ಳೊಳ್ಳೆ ಐಡಿಯಾನೂ ಕೂಡ ಮಾಡಿದ್ದೀವಿ ಹೆಂಗೆ ತಪ್ಪುಗಳನ್ನು ಮಾಡಿದ್ದೀವಿ ಅದೇ ರೀತಿ ಏನಾದರೂ ಒಳ್ಳೊಳ್ಳೆ ಐಡಿಯಾನ ಯೂಸ್ ಮಾಡಿಬಿಟ್ಟು ಇದು ಏನು ಅಡ್ವಾನ್ಸ್ ಥಿಂಕಿಂಗನ್ನು ಮಾಡಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಏನೇನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ವೀಡಿಯೋ ತೊಗೊಂಬರ್ತೀನಿ ಅದನ್ನು ನೋಡ್ಕೊಳ್ಳಿ ಅದನ್ನ ಏನಾಗುತ್ತೆ ಅಂತಂದರೆ ನಿಮಗೆ ಐಡಿಯಾ ಬರುತ್ತೆ ನಾಳೆಯೇ ತೊಗೊಂಬರ್ತೀನಿ ಸೊ ಎಸ್ ನಾವು ಇದನ್ನು ಮಾಡಬೇಕಪ್ಪ ಚೆನ್ನಾಗಿರುತ್ತೆ ಒಂದು ಐಡಿಯಾ ಕೂಡ ನಿಮಗೆ ಇರುತ್ತೆ ಸ್ನೇಹಿತರೆ ಓಕೆ ಸೊ ಈ ಮೂಲಕ ನಿಮಗೆ ಒಂದು ನಾಲೆಜ್ ಕೂಡ ಬರುತ್ತೆ ನಿಮಗೋಸ್ಕರ ಇದೊಂದು ಉತ್ತಮವಾದ ಒಂದು ನಾಲೆಜ್ ಕೊಡೋದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು ನಮಸ್ಕಾರ